ನಿನಗೆ ಸಮಾಧಾನ ಮಾಡಬೇಕೋ ಕನ್ವಿನ್ಸ್ ಮಾಡಬೇಕೋ ನನಗೊಂದು ಅರ್ಥ ಆಗ್ತಾ ಇಲ್ಲ. ನಾನು ಯಾರು ಏನು ಅನ್ನೋದನ್ನ ನಿನ್ನ ಹತ್ರ ಮುಚ್ಚಿಟ್ಟಿದ್ದೆ. ಆದರೆ ಅದನ್ನ ಹೇಳೋದಕ್ಕಿಂತ ಮುಂಚೆ ನಿನ್ನ ತಮ್ಮ ಏನು ಮಾಡ್ತಾ ಇದ್ದಾನೆ, ಯಾರು ಸವಾಸದಲ್ಲಿದ್ದಾನೆ, ಎಂಥ ಚಟದಲ್ಲಿ ಬಿದ್ದಿದ್ದಾನೆ ಅಂತ ನಿಂಗೇನಾದ್ರು ಗೊತ್ತಾ? ಅವನು ನಿನ್ನೆ ಎಲ್ಲಿದ್ದ ಅಂತ. ಶಟ್ ಅಪ್. ಏನೋ ಏನೋ ಗೊತ್ತು ನನ್ನ ತಮ್ಮನ ಬಗ್ಗೆ ಮಾತಾಡ್ಬೇಡ. ನಾನೊಬ್ಬ ಕಳ್ಳನ್ ಪ್ರೀತಿಸ್ತಿದ್ದೀನಿ ಅಂದಾಗ್ಲೂ ಅವ್ನು ಒಂದ್ ಮಾತಾಡ್ಲಿಲ್ಲ ಗೊತ್ತಾ? ಅವತ್ ನಿನ್ನ ಮನೆ ಕರ್ಕೊಂಡು ಹೋದೆ ನೋಡು, ಅವತ್ತು ಅವನು ಉಸಿರೆತ್ಲಿಲ್ಲ. ಯಾಕೆ ಹೇಳು, ಹೇಳೋ. ಏಯ್, ಪ್ರೀತಿ ಹಂಚೋದಾಗ ಪ್ರತಿ ಪ್ರೇಮಿನೂ ಹುಚ್ಚ ಆಗ್ತಾನಂತೆ ಅಲ್ವೋ? ನನ್ ತಮಾಷೆಗೂ ಕೂಡ ಅವ್ನ್ ಕೆನ್ನೆ ಮೇಲೆ ಹೊಡೆದೋಳಲ್ಲ, ಆದ್ರೆ ನೀನು ಅವನ್ ಜೊತೆ ರಾಕ್ಷಸನ್ ತರ ನಡ್ಕೊಂಡ್ಬಿಟ್ಟೆ. ಅವನ್ಗೋಸ್ಕರ ನನ್ ಜೀವನ ಮಾತ್ರ ಅಲ್ಲ, ನಾನು ನನ್ ಪ್ರೀತಿನ್ ಬೇಕಾದ್ರೂ ಅವನ್ಗೋಸ್ಕರ ಬಲಿ ಕೊಟ್ಬಿಡ್ತೀನಿ. ನನ್ ತಮ್ಮ ತಪ್ಪಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ನೀನೇ ಹೋಗಿ ಅವನನ್ ಕ್ಷಮೆ ಕೇಳಿ ಸಮಾಧಾನ ಮಾಡಿ ಕರ್ಕೊಂಡ್ ಬಾ. ಕೊನೆದಾಗಿ ಒಂದ್ ಮಾತ್ ಹೇಳ್ತೀನಿ ಕೇಳು. ನೀನು ನಿನ್ನೆ ಮೊನ್ನೆ ಬಂದವನು, ಆದ್ರೆ ನನ್ ತಮ್ಮನ್ನ ಚಿಕ್ಕ ಹುಡುಗನಿಂದಾನು ನನ್ ಮಗನ್ ತರ ಸಾಕಿದ್ದೀನಿ. ನಮ್ ಪ್ರೀತಿ, ಮದುವೆ, ಜೀವನ ಎಲ್ಲ ಅವನ್ ಕೈಯಲ್ಲಿದೆ. ಅವನ್ ಬೇಡ ಅಂತ ಒಂದ್ ಮಾತಂದ್ರು ಮುಂದೆ ನಾವ್ 100 ಜನ್ಮ ಎತ್ತಿದ್ರು ನಾವು ಒಂದಾಗಕ್ಕಾಗಲ್ಲ. ಗೀತಾ, ಗೀತಾ.